ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನಾನು ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿ ಇದು ಒಂದು ಸರ್ಕ್ಯೂಟ್ ಇದೆ. ಈ ಸರ್ಕ್ಯೂಟನ್ನು ನಾವು ಯಾವ ರೀತಿ ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ರೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಎಲ್ಲ ವೀಡಿಯೋಸ್ಗಳನ್ನು ತಾವು ನೋಡಬೇಕಾದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ನೋಡೋಣ, ಇಲ್ಲಿ ಫೈಂಡ್ ದ ಕರೆಂಟ್ ಐ, ಫೈಂಡ್ ದ ಕರೆಂಟ್ ಐ ಅಂದರೆ ಐ ಇಲ್ಲಿದೆ. ಆ್ಯಸ್ ಶೋನ್ ಇನ್ ಫಿಗರ್, ಆ್ಯಸ್ ಶೋನ್ ಇನ್ ಫಿಗರ್, ಈ ಕೊಟ್ಟಿರೋ ಫಿಗರಲ್ಲಿ ಕರೆಂಟ್ ಐಯನ್ನು ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್. ಸೋರ್ಸ್ ಟ್ರಾನ್ಸ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನಾವು ಕರೆಂಟ್ ಐಯನ್ನು ಕಂಡುಹಿಡಿಬೇಕಾಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಏನು ಮಾಡ್ಬೋದು ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ 6 ಓಮ್ ರೆಜಿಸ್ಟರು 3 ಓಮ್ ರೆಜಿಸ್ಟರು ಪ್ಯಾರಲಲ್ ಆಗಿದ್ದಾವೆ. ಪ್ಯಾರಲಲ್ ರೆಜಿಸ್ಟರ್ಸ್ಗಳನ್ನು ನಾವು ಒಟ್ಟಿಗೆ ರೆಜಿಸ್ಟರ್ ಬರಿಬೋದು. ಅದನ್ನು ಯಾವ ರೀತಿ ಬರಿಬೋದು, ಈ ಸರ್ಕ್ಯೂಟನ್ನು ಟ್ರಾನ್ಸ್ಫಾರ್ಮ್ ಮಾಡಿ ಯಾವ ರೀತಿ ಬರಿತೀನಿ ಅಂದರೆ, ಈ ಸರ್ಕ್ಯೂಟನ್ನು, ಸೊ ಹೌ ಐ ವಿಲ್ ರೈಟ್ ದ ಸರ್ಕ್ಯೂಟ್. ಸೊ 6 ಓಮ್ ಆ್ಯಂಡ್ 3 ಓಮ್, ಟೋಟಲ್ ಆರ್ ಕ್ಯಾನ್ ಬಿ ರಿಟರ್ನ್ ಆಸ್ ಆರ್ ಒನ್ ಇಂಟು ಆರ್ ಟೂ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟೂ, ದಟ್ ಈಸ್ 18/9 ವಿಸ್ 2 ಓಮ್. ಎರಡು ರೆಜಿಸ್ಟರ್ಗಳು ಪ್ಯಾರಲಲ್ ರೆಜಿಸ್ಟರ್ಗಳು, ಒಂದು ರೆಜಿಸ್ಟರ್ ಮಾಡಿದಾಗ 2 ಓಮ್ ಆಗುತ್ತೆ. ಸೊ ಎರಡು ರೆಜಿಸ್ಟರ್ ಬರಲಾಗಿ ಒಂದೇ ರೆಜಿಸ್ಟರ್ ಬರೀತೀನಿ. ಮೊದಲಿಗೆ ಕರೆಂಟ್ ಸೋರ್ಸನ್ನು ಆ್ಯಸ್ ಇಟ್ ಈಸ್ ಬರೀತೀನಿ. ಕರೆಂಟ್ ಸೋರ್ಸ್ ದಿಸ್ ಈಸ್ 5 ಆ್ಯಂಪಿಯರ್. ಅದಾದಮೇಲೆ ಇನ್ಸ್ಟೆಡ್ ಆಫ್ ದೀಸ್ ಟೂ ರೆಜಿಸ್ಟರ್ಸ್ ಐ ಆಮ್ ರೈಟಿಂಗ್ ಅ ಸಿಂಗಲ್ ರೆಜಿಸ್ಟರ್, ದಟ್ ಈಸ್ 2 ಓಮ್ ರೆಜಿಸ್ಟರ್, ಬಿಕಾಸ್ 6 × 3 / 6+3 ನಾವು ಮಾಡಿದ್ದೀವಿ ಟೋಟಲ್ ಆರ್. ದೆನ್ ಈ ಪವರ್ ವೋಲ್ಟೇಜ್ ಸಪ್ಲೈ ಆ್ಯಸ್ ಇಟ್ ಈಸ್ ಮೈನಸ್ ಪ್ಲಸ್ 5 ವೋಲ್ಟ್. ದೆನ್ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ, ಏನಪ್ಪ ಅಂದರೆ ಕರೆಂಟ್ ಸೋರ್ಸ್ ಇನ್ ಪ್ಯಾರಲಲ್ ವಿತ್ ದ ರೆಜಿಸ್ಟರ್, ಅಥವಾ ಆಮೇಲೆ ಮಾಡೋಣ, ಇದನ್ನು ಆ್ಯಸ್ ಇಟ್ ಈಸ್ ಬರೀತೀನಿ. ದೆನ್ ಇಲ್ಲಿ ಇದನ್ನು ಕೂಡ ಆ್ಯಸ್ ಇಟ್ ಈಸ್ ಬರೀತೀನಿ. ದೆನ್ ಈ ಕರೆಂಟ್ ಸೋರ್ಸ್, ದೆನ್ ವಿ ಹ್ಯಾವ್ ದಿಸ್ ರೆಜಿಸ್ಟರ್ ಆ್ಯಂಡ್ ದಿಸ್ ರೆಜಿಸ್ಟರ್. ಸೊ ವ್ಯಾಲ್ಯೂ ಏನಾಗುತ್ತೆ, ರೆಜಿಸ್ಟರ್ 1 ಓಮ್ ಆಗುತ್ತೆ, 4 ಓಮ್ ಆಗುತ್ತೆ, ದಿಸ್ ಇಸ್ 3 ಆ್ಯಂಪಿಯರ್ ಅಪ್ವರ್ಡ್, ದಿಸ್ ಇಸ್ 7 ಓಮ್ ಆಗುತ್ತೆ. ಇಲ್ಲಿ ಕರೆಂಟ್ ಐ ಫ್ಲೋ ಆಗ್ತಾ ಇದೆ. ಸೊ ಈ ಎರಡು ರೆಜಿಸ್ಟರ್ಗಳನ್ನು ತಗೊಂಡು ಸಿಂಗಲ್ ರೆಜಿಸ್ಟರ್ ಬರದೆ ಅಷ್ಟೇ. ನೆಕ್ಸ್ಟ್ ಈ ಸೋರ್ಸನ್ನು ನಾವು ಯಾವ ರೀತಿ ಟ್ರಾನ್ಸ್ಫಾರ್ ಮಾಡ್ಬೋದು ಅಂದರೆ ನೋಡಿ, ಒಂದು ಕರೆಂಟ್ ಸೋರ್ಸು ರೆಜಿಸ್ಟರ್ ಜೊತೆ ಪ್ಯಾರಲಲ್ ಇದ್ದಾಗ ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅಂದರೆ, ವೋಲ್ಟೇಜ್ ಸೋರ್ಸು ಅದೇ ರೆಜಿಸ್ಟರ್ ಜೊತೆ ಸೀರೀಸ್ ಆಗುತ್ತೆ. ಸೊ ಈ ಕರೆಂಟ್ ಸೋರ್ಸ್ ಬದಲಾಗಿ ನಾನು ವೋಲ್ಟೇಜ್ ಸೋರ್ಸ್ ಬರಿತೀನಿ. ಒಂದು ಐ ಆಮ್ ರೈಟಿಂಗ್ ವೋಲ್ಟೇಜ್ ಸೋರ್ಸ್ ಹಿಯರ್. ಓಕೆ, ವೋಲ್ಟೇಜ್ ಸೋರ್ಸ್ ಬರೋದು ಅದೇ ವೋಲ್ಟೇಜ್ ಸೋರ್ಸ್ ಜೊತೆ ಈ ಏನು ಪ್ಯಾರಲಲ್ ಆಗಿರೋ ರೆಜಿಸ್ಟರ್ ಸೀರೀಸ್ ಆಗಿ ಬರುತ್ತೆ. ದೆನ್ ಸೇಮ್ ರೆಜಿಸ್ಟರ್, 2 ಓಮ್ ರೆಜಿಸ್ಟರ್ ಸೀರೀಸ್ ಆಗುತ್ತೆ. ನೆಕ್ಸ್ಟು, ವಾಟ್ ಈಸ್ ಅ ವ್ಯಾಲ್ಯೂ ಆಫ್ ದಿಸ್ ವೋಲ್ಟೇಜ್, ಆಮೇಲೆ ವಾಟ್ ಈಸ್ ಅ ಡೈರೆಕ್ಷನ್ ಆಫ್ ದ ಪೊಲ್ಯಾರಿಟಿ. ಮೇಲ್ಗಡೆ ಇರೋದ್ರಿಂದ ಇದು ಪ್ಲಸ್, ಇದು ಮೈನಸ್ ಆಗುತ್ತೆ. ದೆನ್ ವ್ಯಾಲ್ಯೂ ಆಫ್ ದ ವೋಲ್ಟೇಜ್, ವಿ ಈಸ್ ಯೋನ್ ಆ್ಯಸ್ ಐ ಇಂಟು ಆರ್. ವಾಟ್ ಈಸ್ ಐ? 5, ಆರ್ ಈಸ್ 2, ದಟ್ ಈಸ್ 10 ವೋಲ್ಟ್. ಇದು 10 ವೋಲ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ದಿಸ್ ಕರೆಂಟ್ ಸೋರ್ಸ್ ಇಸ್ ಕನ್ವರ್ಟೆಡ್ ಟು ವೋಲ್ಟೇಜ್ ಸೋರ್ಸ್, ಪ್ಯಾರಲಲ್ ರೆಜಿಸ್ಟರ್ ಇಸ್ ಕನ್ವರ್ಟ್ ಟೇಕನ್ ಆ್ಯಸ್ ಅ ಸೀರೀಸ್ ರೆಜಿಸ್ಟರ್. ದೆನ್ ಆ್ಯಸ್ ಇಟ್ ಈಸ್ ಅ ಪವರ್ ಸೋರ್ಸ್ 5 ವೋಲ್ಟ್. ದೆನ್ ಸಿಮ್ಲರ್ಲಿ ಅಗೇನ್ ಹಿಯರ್, ಕರೆಂಟ್ ಸೋರ್ಸ್ ಇನ್ ಪ್ಯಾರಲಲ್ ವಿತ್ ದ ರೆಜಿಸ್ಟರ್, ಕರೆಂಟ್ ಸೋರ್ಸ್ ಇನ್ ಪ್ಯಾರಲಲ್ ವಿತ್ ದ ರೆಜಿಸ್ಟರ್. ಸೊ ಈ ರೆಜಿಸ್ಟರ್ಸ್ಗಳನ್ನು ನಾವು ತಗೋಬಾರ್ದು, ಬಿಕಾಸ್ ನಾವು ಕರೆಂಟ್ ಇಲ್ಲೇ ಕಂಡು ಹಿಡಿತಾ ಇರೋದ್ರಿಂದ ಈ ರೆಜಿಸ್ಟರ್ಗಳನ್ನು ಆ್ಯಸ್ ಇಟ್ ಈಸ್ ರಿಟೈನ್ ಮಾಡ್ಕೊಳ್ಳೋಣ. ಸೊ ಕರೆಂಟ್ ಸೋರ್ಸ್ ಇನ್ ಪ್ಯಾರಲಲ್ ವಿತ್ ದ ರೆಜಿಸ್ಟರ್ ಕ್ಯಾನ್ ಬಿ ರಿಪ್ಲೇಸ್ಡ್ ವಿತ್ ದ ವೋಲ್ಟೇಜ್ ಸೋರ್ಸ್ ಇನ್ ಸೀರೀಸ್ ವಿತ್ ದ್ಯಾಟ್ ರೆಜಿಸ್ಟರ್. ಸೊ ಕರೆಂಟ್ ಸೋರ್ಸ್ ಬದಲಾಗಿ ವೋಲ್ಟೇಜ್ ಸೋರ್ಸ್ ಬರೆದಿದ್ದೀನಿ. ಮೇಲ್ಗಡೆ ಇರೋದ್ರಿಂದ ಕರೆಂಟ್ ಡೈರೆಕ್ಷನು ಪ್ಲಸ್ ಮೈನಸ್ ಆಗುತ್ತೆ. ಆಮೇಲೆ ವಾಟ್ ಈಸ್ ಅ ವ್ಯಾಲ್ಯೂ ಆಫ್ ದ ವೋಲ್ಟೇಜ್, ಈ ವೋಲ್ಟೇಜ್ ವ್ಯಾಲ್ಯೂ ಏನು? ಸೊ ಅಗೇನ್ ಐ ಇಂಟು ಆರ್. ವಾಟ್ ಈಸ್ ಐ? ಐ ಇಸ್ 3. ವಾಟ್ ಈಸ್ ಆರ್? ಆರ್ ಇಸ್ 7, 21 ವೋಲ್ಟ್. ಇದು 21 ವೋಲ್ಟ್ ಆಗುತ್ತೆ, 21 ವೋಲ್ಟ್ ಆಗುತ್ತೆ. ಆಮೇಲೆ ಏನು ಪ್ಯಾರಲಲ್ ಆಗಿರುತ್ತಲ್ಲ ರೆಜಿಸ್ಟರು, ಅದೇ ರೆಜಿಸ್ಟರ್ ಸೀರೀಸ್ ಆಗಿರುತ್ತೆ, ದಟ್ ಈಸ್ 7 ಓಮ್. ಸೊ ಇದು ಸರ್ಕ್ಯೂಟ್ ಆಯಿತು. ಆಮೇಲೆ ಈ ಸರ್ಕ್ಯೂಟ್ ಆ್ಯಸ್ ಇಟ್ ಈಸ್ ಮೇನ್ ದೇ ಕಂಟಿನ್ಯೂ ಆಗುತ್ತೆ. ದಿಸ್ ಇಸ್, ಈಗ ನಮಗೆ ದಿಸ್ ಇಸ್ 1 ಓಮ್ ಆ್ಯಂಡ್ ದಿಸ್ ಇಸ್ 4 ಓಮ್, ದಿಸ್ ಇಸ್ ಅಗೇನ್ ಐ. ಇವಾಗ ನಾವು ಏನು ಮಾಡಬೇಕಾಗಿದೆ, ಈ ಐಯನ್ನು ಕರೆಂಟ್ ಕಂಡುಹಿಡಿಬೇಕಾಗಿದೆ. ಸೊ ಐ ಕಂಡುಹಿಡಿಬೇಕಾದ್ರೆ ನಮಗೆ ಎರಡು ಲೂಪ್ಗಳು ಸಿಕ್ಕತ್ತಾಯಿತು. ಸೊ ಎರಡು ಲೂಪನ್ನು ಯೂಸ್ ಮಾಡಿಕೊಂಡು ನಾವು ಕರೆಂಟ್ ಐಯನ್ನು ಫೈಂಡ್ ಔಟ್ ಮಾಡೋಣ. ಇಲ್ಲಿ ನಾವು KVL ಹಾಕ್ಬೋದು. ಸೊ ಲೆಟಸ್ ಟೇಕ್ ಡೈರೆಕ್ಷನ್ ಆಫ್ ದ ಕರೆಂಟ್ ಐ. ಇಲ್ಲಿ ಐ ತೊಗೊಂಡಿದ್ದಾರೆ, ಇಲ್ಲಿ ಐ 1 ತೊಗೊಳ್ಳೋಣ. ಇಲ್ಲಿ ಆಲ್ರೆಡಿ ಐ ತೊಗೊಂಡಿದ್ದಾರೆ, ಹೌದಾ? ಸೊ ಐ ಇಸ್ ದಿಸ್ ಇಸ್ ಐ. ಈ ಐ ಆಲ್ರೆಡಿ ಅವ್ರು ಕೇಳಿದ್ದಾರೆ, ನಾವು ಐ 2 ತೊಗೊಳ್ಳೋಣ.
ವೇರ್ ಐ ಒನ್ನು ಮತ್ತು ಐ ಮತ್ತು ಐ ಟು ಎರಡು ಸೇಮ್. ಸೊ ಐ ಒನ್ನು ಐ ಟು ನಾವು ಕಂಡುಹಿಡಿಬೇಕು ಅಪ್ಲೈಯಿಂಗ್ KVL ಇನ್ ಲೂಪ್ ಟು. ಲೂಪ್ ಟು ಅಲ್ಲಿ KVL ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ನಮಗೆ ಟೋಟಲ್ ಎರಡು ಸೋರ್ಸಸ್ಗಳಿದ್ದಾವೆ, ಯಾವು ರೆಜಿಸ್ಟರ್ಸ್ಗಳಿದ್ದಾವೆ, ಟೂ ಆ್ಯಂಡ್ ಸೆವೆನ್, ದಟ್ ಈಸ್ 9 ಓಮ್. ಟೋಟಲ್ ರೆಜಿಸ್ಟರ್ 9 ಇಂಟು ಐ ಒನ್, ಎರಡೂ ರೆಜಿಸ್ಟರ್ಗಳಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇರೋದು, ಐ ಒನ್ ಕರೆಂಟ್ ಫ್ಲೋ ಆಗ್ತಾ ಇರೋದು. ಮೈನಸ್ ಕಾಮನ್ ಆಗಿರೋ ಇದು ನೋಡಿ, KVL ಅಪ್ಲೈ ಮಾಡ್ತಾ ಇದ್ದೀನಿ, 2+7 ನೈನ್, ನೈನ್ ಎರಡೂ ರೆಜಿಸ್ಟರ್ಗಳಲ್ಲಿ ಐ ಒನ್ ಕಾಮನ್ ಆಗಿ ಫ್ಲೋ ಆಗ್ತಾ ಇರೋದೆ. ಆಮೇಲೆ ಕಾಮನ್ ಆಗಿರೋ ರೆಜಿಸ್ಟರ್ ಏನು, ಸೆವೆನ್ನು. ಐ ಒನ್ ಡೈರೆಕ್ಷನ್ ಕೆಳಗಡೆ ಇರೋದ್ರಿಂದ, ಐ ಟು ಮೇಲ್ಗಡೆ ಇರೋದ್ರಿಂದ -7 ಐ ಟು ಬರ್ಕೋಬೇಕು. ಈಸ್ ಈಕ್ವಲ್ ಟು ಟೋಟಲ್ ಕರೆಂಟ್ ಸೋರ್ಸಸ್ ಯಾವ್ಯಾವಿದ್ದಾವೆ ನೋಡಿ. ಫಸ್ಟು ಇದನ್ನು ತೊಗೊಳ್ಳೋಣ, -2+ ಐ ಒನ್ ಈಸ್ ಫ್ಲೋಯಿಂಗ್ ಫ್ರಮ್ -2+ ಅಂದಾಗ ಅದನ್ನು 10 ತೊಗೋಬೇಕು. ಇಲ್ಲೂ ಕೂಡ -2+ ಅಂದಾಗ ಅದನ್ನು ಪಾಸಿಟಿವ್ ತೊಗೋಬೇಕು, +5. ಇಲ್ಲಿ +2 -2 ಅಂದಾಗ -21 ತೊಗೋಬೇಕು. ಸೊ ದಟ್ ಈಸ್ 9 I1 -7 I2 ಈಸ್ ಈಕ್ವಲ್ ಟು 15 -6 ಈಸ್ -6. ದಿಸ್ ಈಸ್ ದ ಫಸ್ಟ್ ಇಕ್ವೇಷನ್. ಅದೇ ರೀತಿ ಅಪ್ಲೈಯಿಂಗ್ KVL ಇನ್ ಲೂಪ್ 2. ಓಕೆ, ದಿಸ್ ಲೂಪ್ 1, ಈ ಲೂಪಲ್ಲಿ ಲೂಪ್ 1 ಅಂತೀವಿ. ಲೂಪ್ 2ಗೆ KVL ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಟೋಟಲ್ ರೆಜಿಸ್ಟೆನ್ಸ್ ಎಷ್ಟಿದೆ, 7 ಓಮ್ +1 ಓಮ್, 8 ಓಮ್ +4 ಓಮ್, 12 ಓಮ್, 12 I2. ಅಲ್ಲಿ ಎಷ್ಟು ಫ್ಲೋ ಆಗುತ್ತೆ, ಐ ಟು ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ 12 I2 ಮೈನಸ್ ಕಾಮನ್ ಆಗಿರೋ ರೆಜಿಸ್ಟರ್ ಯಾವುದು, 7. 7 ಇಸ್ ಅ ಕಾಮನ್ ರೆಜಿಸ್ಟರ್, ದಟ್ ಈಸ್. ಸೊ ಮೇಲ್ಗಡೆ ಐ ಟು ಫ್ಲೋ ಆಗ್ತಿದ್ರೆ ಕೆಳಗಡೆ ಅಪೋಸಿಟ್ ಡೈರೆಕ್ಷನ್ ಐ ಒನ್ ಫ್ಲೋ ಆಗ್ತಾ ಇದೆ, -7 I1 ತೊಗೋಬೇಕು ನೋಡಿ. ಇದು ಶಾರ್ಟ್ಕಟ್ ಮೆಥಡಲ್ಲಿ ನಾವು KVL ಅಪ್ಲೈ ಮಾಡ್ತಾ ಇರೋದು. ನಿಮಗೆ ಶಾರ್ಟ್ಕಟ್ ಮೆಥಡಲ್ಲಿ KVL ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನನ್ನ ವೀಡಿಯೋಸ್ಗಳಲ್ಲಿ, ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ 7+1 8+4 12 12 I2 -7 I1 ಈಸ್ ಈಕ್ವಲ್ ಟು ನೋಡಿ, ಐ ಟು ಇಸ್ ಫ್ಲೋಯಿಂಗ್ ಫ್ರಮ್ -2+ ಈ ವೋಲ್ಟೇಜ್ ಸೋರ್ಸಲ್ಲಿ -2+ ಅಂದಾಗ ಪ್ಲಸ್ ತೊಗೋಬೇಕು, ಈಸ್ ಈಕ್ವಲ್ ಟು 21. ಸೊ ಅದನ್ನು ರೀರೇಟಾಗಿ ಬರಿತೀನಿ, -7 I1 +12 I2 ಈಸ್ ಈಕ್ವಲ್ ಟು 21. ದಿಸ್ ಈಸ್ ದ ಸೆಕೆಂಡ್ ಇಕ್ವೇಷನ್. ಸೊ ಈ ಎರಡೂ ಸೈಮಲ್ಟೇನಿಯಸ್ ಇಕ್ವೇಷನ್ಸ್ಗಳನ್ನು ನಾವು ಸಾಲ್ವ್ ಮಾಡಿದರೆ ನಮಗೆ I1 ಮತ್ತು I2 ವ್ಯಾಲ್ಯೂಗಳು ಸಿಗ್ತವೆ. ನೋಡೋಣ ಸೈಮಲ್ಟೇನಿಯಸ್ ವ್ಯಾಲ್ಯೂಸ್ಗಳನ್ನು. ಇಕ್ವೇಷನ್ 1, ಅನ್ನೋನ್ ಎಷ್ಟಿದ್ದಾವೆ, I1 ಮತ್ತು I2 ಎರಡು ಅನ್ನೋನ್ಗಳಿದ್ದಾವೆ. ಅನ್ನೋನ್ 2, ವಾಟ್ ಈಸ್ A1 9, ವಾಟ್ ಈಸ್ B1 -7, ವಾಟ್ ಈಸ್ C1 -6, ವಾಟ್ ಈಸ್ A2 -7, ವಾಟ್ ಈಸ್ B2 12, ವಾಟ್ ಈಸ್ C2 21. ಸೊ ವಿ ಗಾಟ್ I1 ಆ್ಯಸ್ 1.271. I1 ಎಷ್ಟು ಬಂತು ನಮಗೆ, 1.271 ಆ್ಯಂಪಿಯರ್. ಹಾಗಾದರೆ ವಾಟ್ ಈಸ್ I2? I2 ಈಸ್ ವಿ ಗಾಟ್ 2.49 ಆ್ಯಂಪಿಯರ್. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಕರೆಂಟ್ I2. ನೋಡಿ ನಮ್ಮ ಸರ್ಕ್ಯೂಟಲ್ಲಿ I2 ಅಂದರೆ ಏನು, I2 ಕರೆಂಟ್ ಏನು, 1 ಓಮ್ ಮತ್ತು 4 ಓಮ್ ಮುಖಾಂತರ ಫ್ಲೋ ಆಗ್ತಾ ಇರೋ ಕರೆಂಟ್ಗೆ I2 ಅಂತ ಕರಿತೀವಿ, ಅದೇ ಕರೆಂಟ್ I. ಸೊ ಐ ವ್ಯಾಲ್ಯೂ ಆಫ್ I ಈಸ್ ಈಕ್ವಲ್ ಟು I2 ಈಸ್ ಈಕ್ವಲ್ ಟು 2.49 ಆ್ಯಂಪಿಯರ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಸ್ನೇಹಿತರೆ, ಈ ರೀತಿ ನಾವು ಯಾವುದೇ ಸರ್ಕ್ಯೂಟ್ ಕೊಟ್ಟರೆ ಆ ಸರ್ಕ್ಯೂಟನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ನಮಗೆ ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ರೂಲ್ಸ್ಗಳು ಗೊತ್ತಿದ್ದರೆ, ವೆರಿ ಕಾಮನ್ ರೂಲ್ಸ್ ಏನಪ್ಪ ಅಂದರೆ, ಕರೆಂಟ್ ಸೋರ್ಸ್, ಕರೆಂಟ್ ಸೋರ್ಸ್ ಇನ್ ಪ್ಯಾರಲಲ್ ವಿತ್ ದ ರೆಜಿಸ್ಟರ್ ಬಿಕಮ್ಸ್ ಅ ವೋಲ್ಟೇಜ್ ಸೋರ್ಸ್ ಇನ್ ಸೀರೀಸ್ ವಿತ್ ದ್ಯಾಟ್ ರೆಜಿಸ್ಟರ್. ಕರೆಂಟ್ ಸೋರ್ಸ್ ಇನ್ ಪ್ಯಾರಲಲ್ ವಿತ್ ದ ರೆಜಿಸ್ಟರ್ ಬಿಕಮ್ಸ್ ವೋಲ್ಟೇಜ್ ಸೋರ್ಸ್ ಇನ್ ಸೀರೀಸ್ ವಿತ್ ದ್ಯಾಟ್ ರೆಜಿಸ್ಟರ್. ಇದು ಸಿಂಪಲ್ ರೂಲ್ಸ್ಗಳು ಗೊತ್ತಾಗ್ಬಿಟ್ರೆ ನಮಗೆ ಈ ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ ರೂಲ್ಸ್ಗಳು ಚೆನ್ನಾಗಿ ಗೊತ್ತಿದ್ದರೆ ನಾವು ಸರ್ಕ್ಯೂಟ್ಸ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ವೀಡಿಯೋಸ್ಗಳಿಗೆ ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಮಸ್ಕಾರ.